ಎಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದ ಹೇಳಿಕ್ಕೆ ಇಚ್ಛಿಸ್ತೇನೆ. ಇದು ಭಾರತೀಯ ಜನತಾ ಪಾರ್ಟಿ, ಇದು ಅಭ್ಯರ್ಥಿ ಗೆಲ್ಲವಲ್ಲ, ಇದು ನಮ್ಮ ಕಾರ್ಯಕರ್ತರ ಗೆಲುವು, ಜನರ ಗೆಲುವು. ಇನ್ನೂ ಸಹ ಹೆಚ್ಚಿನ ಕೆಲಸ ಮಾಡಬೇಕೆಂಬಂತ ಒಂದು ಆಸೆ, ಇನ್ನು ಮುಂದೆ ಜಾಸ್ತಿ ಕೆಲಸ ಮಾಡಬೇಕೆಂಬಂತ ಜವಾಬ್ದಾರಿ ಸಹ ನನ್ನ ಮೇಲಿದೆ, ಅದನ್ನು ಸಹ ಮಾಡಿಯೇ ಮಾಡ್ತೇನೆ. ಹಿಂದುತ್ವ ಮತ್ತು ಅಭಿವೃದ್ಧಿ ಇದನ್ನು ಅಜೆಂಡಾ ಇಟ್ಕೊಂಡು ಚುನಾವಣೆಗೆ ಹೋಗಿದ್ದೇವೆ, ಅದು ಸಕ್ಸಸ್ ಆಯಿತು ಅಂತ ಹೇಳ್ತೇವೆ. ಖಂಡಿತ ಸಕ್ಸಸ್ ಆಗಿದೆ, ಯಾಕಂತಂದರೆ ಅಭಿವೃದ್ಧಿ ವಿಷಯದಲ್ಲಿ ನಾವೆಲ್ಲೂ ಸಹ ಕಾಂಪ್ರಮೈಸ್ ಮಾಡಲಿಲ್ಲ. ಹಿಂದುತ್ವ ಮತ್ತು ರಾಷ್ಟ್ರೀಯತೆ ವಿಷಯ ಬಂದಾಗ ಸಹ ನಾವೆಲ್ಲೂ ಸಹ ಕಾಂಪ್ರಮೈಸ್ ಮಾಡಲಿಲ್ಲ. ಇದೆರಡು ವಿಷಯಗಳ ಬಗ್ಗೆ ನಾವು ಖಡಕ್ಕಾಗಿ ನಿಂತಿದ್ದೆ ಮತ್ತು ಎಲ್ಲ ಜನರನ್ನ ಒಟ್ಟಿಗೆ ಕುತ್ಕೊಂಡು ಹೋಗುವ ಒಂದು ತೆಗೆದುಕೊಂಡು ಹೋಗುವ ಒಂದು ವ್ಯವಸ್ಥೆ ಸಹ ನಾವು ಮಾಡಿಕೊಂಡಿದ್ವಿ. ನಾವು ಎಲ್ಲಿ ಯಾರಿಗೆ ಸಹ ಒಬ್ಬನಿಗೆ ಕೋಮು ಗಲಭೆ ಆಗದಂಥ ರೀತಿಯಲ್ಲಿ, ಕೋಮು ಸಾಮರಸ್ಯ ಕಾಪಾಡುವಂಥ ರೀತಿಯಲ್ಲಿ ಇಡೀ ನನ್ನ ಕ್ಷೇತ್ರದಲ್ಲಿ ಎಲ್ಲೂ ಸಹ ಎಲ್ಲಿ ಯಾರಿಗೆ ಸಹ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ಕರ್ಕೊಂಡಿದ್ದೇವೆ. ಕಾಂಗ್ರೆಸ್ನವರ ಏನು ಈ ಕಪಟ ಸೆಕ್ಯುಲರಿಸಮ್ ಏನಿದೆ ಅದನ್ನು ನಾವು ಜನರಿಗೆ ಎಕ್ಸ್ಪೋಸ್ ಮಾಡಿದ್ದೇವೆ. ನಮ್ಮ ನೀತಿ, ನಮ್ಮ ವಿಷಯ ಏನನ್ನೋದನ್ನು ಜನರಿಗೆ ತಿಳಿಸಿದ್ದೇವೆ, ಜನ ಆಶೀರ್ವಾದ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಹಿನ್ನಡೆಯಾಗಿದೆ, ರಾಜ್ಯದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದ್ದಕ್ಕೆ ಹಲವಾರು ವಿಷಯಗಳು ಇರ್ಬೋದು. ಅದ್ರ ಬಗ್ಗೆ ಖಂಡಿತ ಪೋಸ್ಟ್ ಮಾರ್ಟಮ್ ಮಾಡಬೇಕಂದ್ರೆ ಅದ್ರ ಬಗ್ಗೆ ಚರ್ಚೆ ಚಿಂತನೆ ಖಂಡಿತ ನಮ್ಮ ಹಿರಿಯರು ಮಾಡ್ತಾರೆ. ಈ ಗ್ಯಾರಂಟಿ ಅದು ಇದು ಅದ್ರ ಸಹ ಸಣ್ಣ ರೀತಿಯ ಒಂದು ಎಫೆಕ್ಟ್ ಇದ್ದಿರ್ಬೋದು, ಅದನ್ನು ಚರ್ಚೆ ಮಾಡಿದ್ರೆ ನಮಗೆ ತಿಳಿತದೆ ಏನಿರ್ಬೋದು ವಿಷಯ ಅಂತ. ಕರಾವಳಿ ಜಿಲ್ಲೆಯ ಜನರಿಗೆ ಇದ್ರ ಬಗ್ಗೆ ಖಂಡಿತ ಇದ್ರ ಬಗ್ಗೆ ಅರಿವಿದೆ. ನಮ್ಮ ಮುಂದಿನ ಪೀಳಿಗೆ ಮುಂದೆ ಯಾವ ರೀತಿಯ ಸಮಾಜದಲ್ಲಿ ಅವ್ರು ಬೆಳಿಬೇಕು, ಯಾವ ರೀತಿಯ ಸಮಾಜವನ್ನು ನಾವು ಸೃಷ್ಟಿ ಮಾಡಬೇಕು ಎಂಬಂತ ಅರಿವು ನಮ್ಮ ಜನರಿಗೆ ಬಹುಶಃ ಬೇಗನೆ ತಿಳ್ಕೊಂಡ ಕಾರಣಕ್ಕಾಗಿ ನಮ್ಮನ್ನೆಲ್ಲ ಗೆಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂಥ ಶಾಸಕರೇ ಕರಾವಳಿ ಜಿಲ್ಲೆಯಲ್ಲಿ ಇದ್ದಾರೆ. ಎಲ್ಲರೂ ಸಹ ಎಲ್ಲ ಶಾಸಕರು ಅಭಿವೃದ್ಧಿ ಮಾಡುವ ಶಾಸಕರಿಗೆ ಪುನಃ ಜನ ಕಳಿಸಿದ್ದಾರೆ ವಾಪಸ್ ವಿಧಾನಸೌಧಕ್ಕೆ. ಅಭಿವೃದ್ಧಿ ಬಗ್ಗೆ ದೊಡ್ಡ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಆ ಯೋಜನೆಗಳನ್ನು ಕಾರ್ಯಗತ ಮಾಡುವಲ್ಲಿ ಮುಂದಿನ ಹೆಜ್ಜೆಯನ್ನೇ ಇಡಲಿಕ್ಕಿದ್ದೇವೆ.